ಪಂಚಿಂಗ್ ಪಾಲಿಟಿಕ್ಸ್ ಮಧ್ಯೆ ಈಗ ಪಂಚ ಪಾಲಿಟಿಕ್ಸ್ ನಡೀತಾ ಇದೆಯಾ? ಎಸ್, ಮೈಸೂರಿನಲ್ಲಿ ಮಂತ್ರಿ ಮೇಲೆ ಹಲ್ಲೆ ನಡೀತಾ, ಪಂಚಿಂಗ್ ಪಾಲಿಟಿಕ್ಸ್ ನಡುವೆ ಈಗ ಪಂಚ ಪಾಲಿಟಿಕ್ಸ್, ಮೈಸೂರಿನಲ್ಲಿ ಮಂತ್ರಿ ಮೇಲೆ ನಡೀತಾ ಹಲ್ಲೆ, ವರ್ಗಾವಣೆ ದಂಧೆ ಹಣ ಹಂಚಿಕೆಗಾಗಿ ಸಚಿವರ ಮೇಲೆ ಹಲ್ಲೆ ಆಯ್ತಾ? ವರ್ಗಾವಣೆ ದಂಧೆ ಹಣ ಹಂಚಿಕೆಯ ವಿಚಾರದಲ್ಲಿ ಬಡಿದಾಟ ಆಗಿದೆಯಾ? ಅದು ಕೂಡ ಸಚಿವರ ಮೇಲೇನೆ ಹಲ್ಲೆನ? ರಾಜ್ಯದ ಮಂತ್ರಿಗೆ ಬಹಿರಂಗವಾಗಿಯೇ ಏಟು ಬಿತ್ತ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಫೋಟಕ ಬಾಂಬ್ ಇದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ, ಅದು ಕೂಡ ವರ್ಗಾವಣೆ ದಂಧೆ ಹಣ ಹಂಚಿಕೆ, ಆ ವಿಷಯದಲ್ಲಿ ಸಚಿವರನೇ ಮೇಲೇನೆ ಹಲ್ಲೆ ಆಗಿದೆ ಅನ್ನುವಂತಹ ವಿಷಯ. ಮೈಸೂರಿನಲ್ಲಿ ಮಂತ್ರಿ ಮೇಲೇನೆ ಹಲ್ಲೆ ಆಯ್ತಾ? ಹಾಗಾದ್ರೆ ರಾಜ್ಯದ ಮಂತ್ರಿಗೆ ಬಹಿರಂಗವಾಗಿಯೇ ಏಟು ಬಿತ್ತ, ಒಂದ್ ಕಡೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ, ಚುನಾವಣಾ ಕಣದಲ್ಲಿ ಮಾತಿನ ಅಬ್ಬರ, ಪಂಚಿಂಗ್ ಪಾಲಿಟಿಕ್ಸ್, ಇದರ ನಡುವೆ ಈಗ ಪಂಚ್ ಪಾಲಿಟಿಕ್ಸ್, ವರ್ಗಾವಣೆ ದಂಧೆ ಹಣ ಹಂಚಿಕೆ ವಿಚಾರ ಏನಿದೆ ಇದೀಗ ಬಹಳ ಸದ್ದು ಮಾಡ್ತಾ ಇದೆ. ಈ ಹಣ ಹಂಚಿಕೆಗಾಗಿನೇ ರಾಜ್ಯದ ಮಂತ್ರಿಗೆ ಏಟು ಬಿತ್ತ, ಅವರ ಮೇಲೆ ಹಲ್ಲೆ ಆಯ್ತಾ? ಹಾಗಾದ್ರೆ ಯಾರ ಮಂತ್ರಿ, ಯಾಕೆ, ಏನಾಯ್ತು? ಬಹಳಷ್ಟು ಪ್ರಶ್ನೆಗಳಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೀಗ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ವರ್ಗಾವಣೆ ದಂಧೆ ಹಣ ಹಂಚಿಕೆ ವಿಚಾರದಲ್ಲಿ ಬಡಿದಾಟ ಆಗಿದೆಯಾ? ಎಸ್, ವರ್ಗಾವಣೆ ದಂಧೆ ವಿಚಾರಕ್ಕೆ ಸಚಿವರು ಹಾಗೂ ಮತ್ತಿತರರ ನಡುವೆ ಹೊಡೆದಾಟ, ಟ್ರಾನ್ಸ್ಫರ್ನ ದುಡ್ಡಿನ ವ್ಯವಹಾರಕ್ಕೆ ಕಿತ್ತಾಡ್ಕೊಂಡಿದ್ದಾರೆ, ನನಗೆ ಮಾಹಿತಿ ಇದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರ್ಗಾವಣೆ ದಂಧೆ ವಿಚಾರಕ್ಕೆ ಸಚಿವರು ಮತ್ತಿತರರು ಹೊಡೆದಾಡ್ಕೊಂಡಿದ್ದಾರೆ, ಟ್ರಾನ್ಸ್ಫರ್ನ ದುಡ್ಡಿನ ವಿಚಾರ ಅದು ಆ ವ್ಯವಹಾರಕ್ಕೆ ಕಿತ್ತಾಡ್ಕೊಂಡಿರೋದು ನನಗೆ ಬಂದಿರುವಂತಹ ಮಾಹಿತಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಮಂತ್ರಿಯನ್ನ ಹೊಡಿತಾರೆ ಅಂತಂದ್ರೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕುಮಾರಸ್ವಾಮಿ. ರಾಜ್ಯದ ಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ, ಚನ್ನಪಟ್ಟಣ ತಾಲೂಕಿನ ಮಂಕುಂದ ಗ್ರಾಮದಲ್ಲಿ ಕುಮಾರಸ್ವಾಮಿ ಅವರು ಸಿಡಿಸಿದಂತಹ ಸ್ಫೋಟಕ ಬಾಂಬ್ ಇದು. ಅದ್ ಯಾತಿ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವ್ದೋ ದುಡ್ಡಿನ ವ್ಯವಹಾರ, ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವ್ದೋ ಟ್ರಾನ್ಸ್ಫರ್ದೋ ಪಾನ್ಸರ್ದೋ ಯಾವ್ದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ, ಯಾವನ ಕೊಟ್ಟವನೇ ಯಾವನಿಗೋ ಕೊಟ್ಟಿದ್ಯ ಅವನೋ ಕೇಳಕ ಅಂತ ಅದೇನೋ ಶುರುವಾಯಿತು ಅಂತ ಯಾರೋ ಹೇಳಿದ್ರಪ್ಪ. ಅದ್ ಏನ್ ಗಲಾಟಿನೋ ಸರ್ಕಾರ ಹೇಳಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಅದ್ ಯಾತಿ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವ್ದೋ ದುಡ್ಡಿನ ವ್ಯವಹಾರ, ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವ್ದೋ ಟ್ರಾನ್ಸ್ಫರ್ದೋ ಪಾನ್ಸರ್ದೋ ಯಾವ್ದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ, ಯಾವನ ಕೊಟ್ಟವನೇ ಯಾವನಿಗೋ ಕೊಟ್ಟಿದ್ಯ ಅವನೋ ಕೇಳಕ ಅಂತ ಅದೇನೋ ಶುರುವಾಯಿತು ಅಂತ ಯಾರೋ ಹೇಳಿದ್ರಪ್ಪ. ಅದ್ ಏನ್ ಗಲಾಟಿನೋ ಸರ್ಕಾರ ಹೇಳಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಅದ್ ಯಾತಿ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವ್ದೋ ದುಡ್ಡಿನ ವ್ಯವಹಾರ, ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವ್ದೋ ಟ್ರಾನ್ಸ್ಫರ್ದೋ ಪಾನ್ಸರ್ದೋ ಯಾವ್ದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ, ಯಾವನ ಕೊಟ್ಟವನೇ ಯಾವನಿಗೋ ಕೊಟ್ಟಿದ್ಯ ಅವನೋ ಕೇಳಕ ಅಂತ ಅದೇನೋ ಶುರುವಾಯಿತು ಅಂತ ಯಾರೋ ಹೇಳಿದ್ರಪ್ಪ. ಅದ್ ಏನ್ ಗಲಾಟಿನೋ ಸರ್ಕಾರ ಹೇಳಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮತ್ತೊಂದು ಬಾರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸ್ಫೋಟಕ ಬಾಂಬ್ ಸಿಡಿಸಿದಂಥದ್ದು ವರ್ಗಾವಣೆ ವಿಚಾರಕ್ಕೆ, ಟ್ರಾನ್ಸ್ಫರ್ ವಿಚಾರಕ್ಕೇನೆ ಮಂತ್ರಿ ಮೇಲೇನೆ ಹಲ್ಲೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದವರು?
ವೀಣಾ, ಮೈಸೂರಿನಲ್ಲಿ ನಡೆದಂತ ಒಂದು ಗಲಾಟೆ ವಿಚಾರ ಏನಿದೆ ಅಂದ್ರೆ ಚಲುವರಾಯ ಸ್ವಾಮಿ ಮೇಲೆ ಇತರರು ಕೈ ಮಾಡಿದ್ರು, ಕೈ ಕೈ ಮಿಲಾಯಿಸುವಂತ ಅಂತಕ್ಕೆ ಹೋಗಿತ್ತು ಒಂದು ಘಟನೆ ಅನ್ನುವಂತ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನೀಡಿರುವಂತ ಮಾಡಿರುವಂತ ಒಂದು ಗಂಭೀರವಾದ ಆರೋಪ ಇದು. ಅಂದ್ರೆ ಒಬ್ಬ ಸಚಿವರು ವರ್ಗಾವಣೆ ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ, ಹಾಗಾಗಿ ಇಂತ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೈ ಕೈ ಮಿಲಾಯಿಸುವಂತ ಅಂತಕ್ಕೆ ಹೋಗಿದೆ, ಒಬ್ಬ ಮಂತ್ರಿಯ ಮೇಲೆ ಬಹಿರಂಗವಾಗಿ ಈ ರೀತಿ ಕೈ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ರಕರಣ ಎಷ್ಟು ಗಂಭೀರ ಸ್ವರೂಪದ್ದು, ಒಂದು ಯಾವುದೋ ಒಂದು ಟ್ರಾನ್ಸ್‌ಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತ ಗಲಾಟೆ ಇದು. ಅವರು ನೇರವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ಅಂದ್ರೆ ವರ್ಗಾವಣೆ ವಿಚಾರಕ್ಕೆ ಹಣ ಟ್ರಾನ್ಸ್‌ಫರ್ ಆಗಬೇಕಾಗಿತ್ತು, ಅದು ಇಂಥವರಿಗೆ ಸಿಕ್ಕಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಇರ್ಬೋದು, ಹಾಗಾಗಿ ಇಂಥ ಮಾಹಿತಿ ನನಗೆ ಸಿಕ್ಕಿದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಮಾಡಿರುವಂಥದ್ದು. ರಾಜ್ಯ ಸರ್ಕಾರದ ಒಬ್ಬ ಸಚಿವರ ಮೇಲೆ ಇಂತಹ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಿದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಬಹುಶಃ ಇದರ ಬಗ್ಗೆ ಮಾಹಿತಿ ಇಟ್ಕೊಂಡೇ ಮಾತಾಡಿರಬಹುದು. ಯಾಕೆಂತಂದರೆ ಕುಮಾರಸ್ವಾಮಿ ಅವರು ನೀಡಿರುವಂತಹ ಹೇಳಿಕೆಗಳು, ಇಂತಹ ಆರೋಪಗಳು ಸಾಕಷ್ಟು ಒಂದಷ್ಟು ಮಾಹಿತಿಯನ್ನು ಇಟ್ಕೊಂಡೇ ಮಾತಾಡಿರ್ತಾರೆ. ಹಾಗಾಗಿ ಸರ್ಕಾರದ ಸಚಿವರ ಮೇಲೆ ಈ ರೀತಿ ಹಲ್ಲೆ ನಡೀತಾ ಇದೆ ಅಂತಂದರೆ ಟ್ರಾನ್ಸ್‌ಫರ್ ವಿಚಾರಕ್ಕೆ ನಡೆದಿರುವಂತಹ ಒಂದು ಘಟನೆ ಇದು. ಸಚಿವರ ಮೇಲೆ ನಡೆದಿರುವಂತಹ ಹಲ್ಲೆಯ ಘಟನೆ ಟ್ರಾನ್ಸ್‌ಫರ್ ವಿಚಾರಕ್ಕೆ, ದುಡ್ಡು ಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ರಾಜ್ಯ ಸರ್ಕಾರದ ಸಚಿವರ ಮೇಲೆ, ಆ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಕುಮಾರಸ್ವಾಮಿ ಅವರು. ಎಸ್ ಎಸ್ ಸುರೇಶ್, ಬರ್ತೀನಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಷ್ಟಕ್ಕೂ ಮೈಸೂರಿನಲ್ಲಿ ಆಗಿದ್ದೇನ್ ಹಾಗಾದ್ರೆ ಹಲ್ಲೆ ಮಾಡಿದ್ಯಾರು? ಈ ಪ್ರಶ್ನೆ ಸಹಜ. ಹುಣಸೂರು ರಸ್ತೆಯ ಹೋಟೆಲ್ನಲ್ಲಿ ಸಚಿವರ ಮೇಲೆ ಹಲ್ಲೆ ಆಯ್ತ? ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಮೈಸೂರಿನಲ್ಲಿ ಆದಂತಹ ಘಟನೆ, ಹಲ್ಲೆ ಮಾಡಿದ್ಯಾರು? ಹುಣಸೂರು ರಸ್ತೆ ಹೋಟೆಲ್ನಲ್ಲೇ ಸಚಿವರ ಮೇಲೆ ಹಲ್ಲೆ ಆಯ್ತಾ? ಮೈಸೂರಿನ ಹೋಟೆಲ್ನಲ್ಲಿ ಸಚಿವರಿಂದ ಮೀಟಿಂಗ್ ಆಗತ್ತೆ, ಮೇಲ್ಮನೆ ಚುನಾವಣೆಯ ಸಂದರ್ಭ ಅದು. ಆಗ ಮುಖಂಡರಿಗೆ ಹಣದ ಭರವಸೆಯನ್ನ ಕೊಟ್ಟಿರ್ತಾರೆ, ಆದರೆ ಸಚಿವರು ಪೂರ್ತಿ ಹಣ ಕೊಟ್ಟಿರಲಿಲ್ಲ ಅನ್ನೋ ಮಾಹಿತಿ ಇದೆ ಮಾತು. ಸೊ ಮೊನ್ನೆ ಸಭೆಯಲ್ಲಿ ಬಾಕಿ ಹಣಕ್ಕಾಗಿ ಆ ಮುಖಂಡ ಬೇಡಿಕೆಯನ್ನ ಇಡ್ತಾರೆ, ಮಾತಿನ ಚಕಮಕಿ ಆಗತ್ತೆ, ಆಗ ಸಚಿವರಿಂದ ಕಪಾಳ ಮೋಕ್ಷ ಆಯ್ತ. ಇನ್ನು ಹಣದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಸಚಿವರಿಗೆ ಕಪಾಳ ಮೋಕ್ಷ ಆಯ್ತಾ? ಹಲ್ಲೆಗೆ ಒಳಗಾದ ಸಚಿವ ಹಾಗೂ ಆ ಮುಖಂಡ ಒಂದೇ ಜಿಲ್ಲೆಯವರಂತೆ. 2 ವರ್ಷದ ಹಿಂದೆ ಮೇಲ್ಮನೆಗೆ ಚುನಾವಣೆಯ ವೇಳೆ ಹಣದ ಭರವಸೆಯನ್ನ ಕೊಟ್ಟಿರ್ತಾರಂತೆ ಸಚಿವರು, ಆದರೆ ಅರ್ಧ ಹಣ ಕೊಟ್ಟಿರ್ತಾರೆ, ಪೂರ್ತಿ ಹಣ ಕೈ ಸೇರಿರೋದಿಲ್ಲ. ಹಾಗಾಗಿ ಬಾಕಿ ಉಳಿದದ್ದನ್ನ ಕೇಳ್ತಾರೆ ಆ ಮುಖಂಡ. ಅರ್ಧ ಹಣ ನೀಡಿ ಉಳಿದದ್ದನ್ನ ಬಾಕಿ ಉಳಿಸ್ಕೊಳ್ಳಲಾಗಿತ್ತು. ಈವರೆಗೂ ಸುಮ್ಮನೆ ಇದ್ದಂತಹ ವ್ಯಕ್ತಿ ಮೊನ್ನೆ ಸಚಿವರಿಗೆ ಹಣ ಕೊಡಿ ಅಂತ ಕೇಳಿದ್ದಾನೆ. ಶಾಸಕರು, ಪರಿಷತ್ ಮಾಜಿ ಸದಸ್ಯರು ಎಲ್ಲರೂ ಕೂಡ ಸಭೆಯಲ್ಲಿ ಇರ್ತಾರೆ, ಬಾಕಿ ಮತ್ತು ಈಗಿನ ವ್ಯವಹಾರದ ಹಣ ಕೊಡುವಂತೆ ಮನವಿ ಮಾಡ್ತಾರೆ. ಚುನಾವಣೆ ನಡೆದು ಇಷ್ಟು ದಿನ ಆಗಿದೆ, ಈಗ ಹಣ ಕೇಳಿದ್ರೆ ಹೇಗೆ ಅಂತ ಸಚಿವರು ಮಾತನಾಡ್ತಾರೆ. ಸಚಿವರ ಮಾತಿಗೆ ಕೆರಳಿ ಕೆಂಡವಾದಂತಹ ಆ ವ್ಯಕ್ತಿ ಕಪಾಳ ಮೋಕ್ಷ ಮಾಡ್ತಾನ ಸಚಿವರಿಗೆ? ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಕುಮಾರಸ್ವಾಮಿ ಅವರು ಏನ್ ಸ್ಫೋಟಕ ಮಾಹಿತಿ ಕೊಡ್ತಾರೆ ಕೇಳಿ. ಅದ್ ಯಾತಿ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವ್ದೋ ದುಡ್ಡಿನ ವ್ಯವಹಾರ, ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವ್ದೋ ಟ್ರಾನ್ಸ್ಫರ್ದೋ ಪಾನ್ಸ್ಫರ್ದೋ ಯಾವ್ದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನೋ ಕೊಟ್ಟವನೇ ಯಾವನಿಗೋ ಕೊಟ್ಟಿದ್ದೆ ಅವನ ಕೇಳಕ ಅಂತ ಅದೇನೋ ಶುರುವಾಯಿತು ಅಂತ ಯಾರು ಹೇಳಿದ್ರಪ್ಪ? ಅದ್ ಏನು ಗಲಾಟಿನೋ ಸರ್ಕಾರ ಹೇಳ್ಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಅದ್ ಯಾತಿ ಕಿತ್ತಾಡ್ಕೊಂಡ್ರು? ಹಾಗಾದ್ರೆ ಹಲ್ಲೆ ಆಗಿದ್ದಂತಹ ಸಚಿವರು ಯಾರು? ಎಸ್, ಸಚಿವ ಚಲುವರಾಯಸ್ವಾಮಿ ಮೇಲೆ ಏನಾದ್ರೂ ಹಲ್ಲೆ ನಡೀತಾ? ಮಾಜಿ MLC ಕಿಲಾರ ಜಯರಾಮ್ ಜೊತೆ ಗಲಾಟೆ ಆಗಿದ್ದ? ಜಯರಾಮ್ ಜೊತೆ ಚರ್ಚೆ ಆಗಿದ್ದು ನಿಜ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ. ಜಯರಾಮ್ ಜೊತೆ ಚರ್ಚೆ ಆಗಿದ್ದು ನಿಜ, ಇದನ್ನ ಒಪ್ಕೊಂಡಿದ್ದಾರೆ ಚಲುವರಾಯಸ್ವಾಮಿ. ಯಾವುದೇ ಗಲಾಟೆ ಆಗಿಲ್ಲ, ಅವನನ್ನೇ ಹೋಗಿ ಕೇಳಿ, ಕಿಲಾರ ಜಯರಾಮ್ ನಮ್ಮ ಹುಡುಗನೇ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ. ಯಾವುದೇ ಗಲಾಟೆ ಆಗಿಲ್ಲ, ಅವನನ್ನು ಬೇಕಾದ್ರೆ ಅವನನ್ನೇ ಹೋಗಿ ಕೇಳಿ, ಕಿಲಾರ ಜಯರಾಮ್ ನಮ್ಮ ಹುಡುಗನೇ, ಕಿಲಾರ ಜಯರಾಮ್ ಮಾತನಾಡಿದ್ದಕ್ಕೆ ಗಲಾಟೆ ಅಂತ ಹೇಳಲಾಗಲ್ಲ. ಕಿಲಾರ ಜಯರಾಮ್ ಕೂಡ ನಮ್ಮ ಹುಡುಗ, ಬಿಟ್ಟಾಕಿ
ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ನಥಿಂಗ್ 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 ಅವನ್ನೇ ಹೋಗಿ ಕೇಳಿ ಹೇಳ್ತಾನೆ. ಅಲ್ಲ ಏನಾಯ್ತು ಸರ್ ನಿಜಕ್ಕೂ ಏನು ಆಗಿಲ್ಲ ಬಿಡ್ರಿ ಅವನು ನಮ್ಮ ಹುಡುಗನೇ ಗಲಾಟೆ ಏನಿಲ್ಲ ಮಾತಾಡೋದಕ್ಕೆಲ್ಲ ನಾವು ಗಲಾಟೆ ಏನು ಕೇಳಕಾಗುತ್ತೆ ಯಾರೋ ಸುಮ್ಮನೆ ಅದೇನೋ ಪಾಪ ಏನು ಗೊತ್ತಿಲ್ಲಪ್ಪ ಅದನ್ನು ಕುಮಾರಸ್ವಾಮಿ ಅವರು ಇದಕ್ಕೆ ಹೋಗ್ಬಿಡೋದು ಅದಕ್ಕೆ ಯಾರ ಜನತಾ ದಳದವ್ರು ಅದನ್ನೂ ಇದಕ್ಕೆ ಸರಿ ನಮ್ಮ ಈಗ ನಾನು ರವಿನಿದ್ಯಪ್ಪ ಜಗಳ ಆಡ್ತೀವಿ ತಪ್ಪೇನಿದೆ ಈಗ ಜೈರಾಮು ನಾವು ನಮ್ಮ ಒಂದೇ ಸ್ನೇಹಿತರು ಅಂತ ಗೊತ್ತಲ್ವಾ ಬಿಟ್ಟಾಕಿದ್ ತಲೆ ಹಾಕಿ ಇದು ಯಾವ ವಿಚಾರ ಬಿಟ್ಟು ನಥಿಂಗ್ 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 ಅವನ್ನೇ ಹೋಗಿ ಕೇಳಿ ಹೇಳ್ತಾನೆ ಏನಾಯ್ತು ಸರ್ ಬಿಡ್ರಿ ಅವನು ನಮ್ಮ ಹುಡುಗನೇ ಗಲಾಟೆ ಏನಿಲ್ಲ ಮಾತಾಡೋದಕ್ಕೆಲ್ಲ ನಾವು ಗಲಾಟೆ ಏನ್ ಕೇಳಕಾಗತ್ತೆ ಯಾರೋ ಸುಮ್ನೆ ಅದೇನೋ ಪಾಪ ಏನ್ ಗೊತ್ತಿಲ್ಲಪ್ಪ ಅದನ್ನು ಕುಮಾರಸ್ವಾಮಿ ಅವರು ಇದಕ್ಕೆ ಹೋಗ್ಬಿಡೋದು ಅದಕ್ಕೆ ಯಾರ ಜನತಾ ದಳದವ್ರು ಅದನ್ನೂ ಇದಕ್ಕೆ ಸರಿ ನಮ್ ಈಗ ನಾನು ರವಿನಿದ್ಯಪ್ಪ ಜಗಳ ಆಡ್ತೀವಿ ತಪ್ಪೇನಿದೆ ಈಗ ಜೈರಾಮು ನಾವು ನಮ್ಮ ಒಂದೇ ಸ್ನೇಹಿತರು ಅಂತ ಗೊತ್ತಲ್ವಾ ಬಿಟ್ಟಾಕಿದ್ ತಲೆ ಹಾಕಿ ಎಸ್ ಈ ಬಗ್ಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಮಾಹಿತಿ ಕೊಡೋಕೆ ಸುರೇಶ್. ಸುರೇಶ್, ಕುಮಾರಸ್ವಾಮಿಯವರು ಹೇಳಿದಂತಹ ಸ್ಫೋಟಕ ಮಾತು, ಸೊ ಅದಕ್ಕೆ ಚಲುವರಾಯಸ್ವಾಮಿ ಅವರಿಂದ ಬಂದಂತಹ ಉತ್ತರ, ಸೊ ದಾಲ್ಮೆ ಕುಚ್ ಕಾಲಾಯ ಅಂತ ಅನಿಸ್ತಿದ್ಯಾ? ಹೌದು, ಈಗ ನೋಡಿ ಚಲುವರಾಯಸ್ವಾಮಿ ಅವರ ಹೇಳಿಕೆಯನ್ನ ಗಮನಿಸೋದೇ ಆದ್ರೆ ಕಿಲ್ಲಾರ ಜೈರಾಮ್ ಕೂಡ ನಮ್ಮ ಹುಡುಗಾನೇ, ಸಣ್ಣ ಪುಟ್ಟ ವಿಚಾರ ಜಗಳಗಳು ಇರ್ತಾವೆ ಅನ್ನೋಂತ ರೀತಿಯಲ್ಲಿ ಅಂದ್ರೆ ಸ್ಪಷ್ಟವಾಗಿ ಯಾವುದೇ ಒಂದು ಸುರೇಶ್ ಬರ್ತೀನಿ, ಸ್ವತಃ ಕಿಲ್ಲಾರ ಜಯರಾಮ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಕಿಲ್ಲಾರ ಜಯರಾಮ್ ಅವರೇ ನಮಸ್ತೆ. ನಮಸ್ಕಾರ. ನಮಸ್ಕಾರ ಮೇಡಮ್. ತಮಗೂ ಚಲುವರಾಯಸ್ವಾಮಿ ಅವರ ನಡುವೆ ಏನಾದ್ರೂ ಕಿತ್ತಾಟ ಆಗಿತ್ತಾ, ಹೊಡೆದಾಟ ಆಯ್ತಾ? ಯಾಕಂತಂದ್ರೆ ಕುಮಾರಸ್ವಾಮಿ ಅವರೇ ನೇರ ಆರೋಪ ಮಾಡಿದ್ದಾರೆ ಇದನ್ನ. ಮೇಡಮ್ ನೋರೇ, ಅವ್ರ ರಾಜಕೀಯಕ್ಕೆ ಏನೇನು ಹೇಳ್ತಾರೆ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇರೋ ಸುಳ್ಳು. ನಮಗೂ ಚಲುವರಾಯಸ್ವಾಮಿ ಅವ್ರಿಗೂ ಯಾವ ಗಲಾಟೆನೂ ಆಗಿಲ್ಲ, ಯಾವ ಹೊಡೆದಾಟನೂ ಆಗಿಲ್ಲ. ಸಿಕ್ಕಿದ್ರು ಮಾತಾಡಿದೀವಿ ಅಷ್ಟೇನೆ. 40 ವರ್ಷದಿಂದ ಅವ್ರ ಸ್ನೇಹಿತರು ನಮ್ಗೆ. ಅವ್ರಿಗೂ ನಮಗೂ ಯಾವ ಕಚ್ಚಾಟನೂ ತಿಕ್ಕಾಟನೂ ಆಗಿಲ್ಲ. ಹಾಗಾದ್ರೆ ಶುಕ್ರವಾರ ನಡೆದಿದ್ದು ಏನು ಕಿಲ್ಲಾರ ಜಯರಾಮ್ ಅವರೇ? ಏನು ಇಲ್ಲ ಮೇಡಮ್ ನೋರ, ನನ್ನ ಸಿಕ್ಕಿದ್ರು ನಮಸ್ಕಾರ ಅದು, ಅವರು ನಮಸ್ಕಾರ ಅದು ಅಷ್ಟೇ. ಒಟ್ಟಿಗೆ ಕೆಳಕ್ ಇಳಿದ್ವಿ ಮೇಡಮ್ ಅಷ್ಟೇ. ಇನ್ನೇನು ಮೀಟಿಂಗ್ ಅಲ್ಲಿ ಮೀಟಿಂಗ್ ಅಲ್ಲಿ ಏನಾಯ್ತು? ಯಾವ ಮೀಟಿಂಗ್ ಅದು? ಯಾರೆಲ್ಲ ಮೀಟಿಂಗ್? ಇಲ್ಲ ಮೇಡಮ್ ನೋರೆ, ಅಲ್ಲಿ ಯಾವ್ದು ಇದು ಯಾವ್ದು ಎಂಗೇಜ್ಮೆಂಟ್ ಹೋಗಿದ್ದು ಮೀಟಿಂಗ್ ಇಲ್ಲ. ನಾನ್ ಕಾಂಗ್ರೆಸ್ ಪಕ್ಷದವನ ಮೀಟಿಂಗ್ ಹೋಗ್ತಾ ಅವ್ರ ಜೊತೆ ಮೀಟಿಂಗ್ ಏನ್ ನಡೆದಿಲ್ಲ, ಒಂದು ಎಂಗೇಜ್ಮೆಂಟ್ ಇತ್ತು, ಎಂಗೇಜ್ಮೆಂಟ್ ಹೋಗಿದ್ದು ಅಷ್ಟೇ. ಓಕೆ, ಅಲ್ಲಿ ಚಲುವರಾಯಸ್ವಾಮಿ ಅವರು ಸಿಕ್ಕಿದ್ರು? ಸಿಕ್ಕಿದ್ರು, ಸಿಕ್ಕಿದ್ರು ಮೇಡಮ್ ಅಷ್ಟೇನೆ. ಅಲ್ಲ, ಈಗ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ದಾರೆ ಯಾವುದೋ ಟ್ರಾನ್ಸ್ಫರ್ ವಿಚಾರಕ್ಕೆ ಗಲಾಟೆ ಆಯ್ತು, ಸಚಿವರ ಮೇಲೇನೆ ಹಲ್ಲೆ ಆಯ್ತು ಅಂತ ಅವ್ರು ಹೇಳ್ತಾರೆ. ಕುಮಾರಸ್ವಾಮಿ ಅವ್ರು ಏನ್ ಬೇಕಾದ್ರು ಹೇಳ್ತಾರೆ. ಅವರು ಯಾರು? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ನೋಡಿದ್ರೆ ಅಲ್ಲಿ ಬಂದ ಗಲಾಟೆ ಆದ. ಅಲ್ಲ, ಕೇಂದ್ರ ಸಚಿವರವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಸುಮ್ ಸುಮ್ನೆ ಏನೋ ಹೇಳ್ಬಿಡ್ತಾರ? ಹೌದಾ, ನಾವು ಹೇಳ್ತಾರ ಸುಳ್ಳು ಹಾಗಾದ್ರೆ? ಅಲ್ಲ, ಸುಮ್ನೆ ಅದು ಕೂಡ ಮಾಧ್ಯಮದವರು ಮುಂದೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾರೆ. ರಾಜಕಾರಣಿಗಳು ಅವ್ರು ಬೇಕಾದಾಗ ಹೇಳ್ತಾರೆ ಮೇಡಮ್. ಅದಕ್ಕೆ ನಿಮ್ ಹತ್ರ ಕ್ಲಾರಿಟಿ, ಅದಕ್ಕೆ ನಿಮ್ ಹತ್ರ ಕ್ಲಾರಿಟಿ ಕೇಳ್ತಾ ಇರೋದು ಕಿಲ್ಲಾರ ಜಯರಾಮ್ ಅವರೇ. ಸೊ ನಿಜಕ್ಕೂ ಆಗಿದ್ದೇನು ಆ ಮೀಟಿಂಗ್ ಅಲ್ಲಿ? ಯಾಕಂತಂದ್ರೆ ಚಲುವರಾಯಸ್ವಾಮಿ ಅವರನ್ನು ಕೂಡ ನಾವು ಮಾತನಾಡಿಸಿದ್ವಿ. ಮೀಟಿಂಗ್ ಯಾವುದು ಇಲ್ಲ ಮೇಡಮ್, ಅಲ್ಲಿ ಎಂಗೇಜ್ಮೆಂಟ್ ನಡೀತಿತ್ತು. ಓಕೆ, ಕಿಲ್ಲಾರ ಜಯರಾಮ್ ಅವರೇ, ಬಹುಶಃ ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ಅನ್ನೋದು ನಿಮ್ಗೆ ಗಮನಕ್ಕಿಲ್ಲ ಅಂತ ಅನ್ಸುತ್ತೆ. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಒಂದ್ಸರಿ ಕೇಳಿಸ್ಕೊಂಡ್ಬಿಡಿ, ಆಮೇಲೆ ಮಾತಾಡೋಣ. ಏನ್ ಬಿಡಿ, ನಾನು ನೋಡಿದೀನಿ ಪೇಪರ್ ಅಲ್ಲಿ ನೋಡಿದ್ದೀನಿ ನಾನು. ಅಲ್ಲ, ಅವ್ರು ಬೈಟ್ ಕೇಳ್ಬಿಡಿ, ಕೇಳ್ಬಿಡಿ ಏನ್ ಹೇಳಿದ್ರು ಸುವರ್ಣ ನ್ಯೂಸ್ಗೆ. ಅಲ್ಲ, ನಾನು ಪೇಪರ್ ಪ್ರಜಾವಾಣಿನಲ್ಲಿ ಇದೆ, ಅದ್ ನೋಡಿದ್ದೀನಿ. ನಮ್ಮ ಮನೇಲಿ ಯಾರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ನಾ ಟ್ರಾನ್ಸ್ಫರ್ ಹೋಗ್ಬೇಕು ಚಲುವರಾಯಸ್ವಾಮಿ ಹತ್ರ. ನನಗೆ ಎಂ ಎಲ್ ಸಿ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ವ್ಯವಹಾರ ಅನ್ನೋದು ಕೂಡ ಅಲ್ಲಿ ಬರುತ್ತೆ. ಅರ್ಧ ಹಣ ಕೊಟ್ಟಿದ್ರು, ಇನ್ನ ಅರ್ಧ ಹಣಕ್ಕಾಗಿ ಗಲಾಟೆ ಆಯ್ತು ಅಂತ. ಮೇಡಮ್ ನೋರೇ, ದಯವಿಟ್ಟು ಕೇಳಿ. ಹಂಗ್ ಲೆಕ್ಕ ಹಾಕಂದ್ರೆ ಕುಮಾರಸ್ವಾಮಿ ಅವರೇ ನನಗೆ ಮೋಸ ಮಾಡಿದ್ರು. ಟಿಕೆಟ್ ಕೊಡ್ದೇನೆ, ಗ್ರಾಜುಯೇಟ್ ಕಾನ್ಫರೆನ್ಸ್ ಟಿಕೆಟ್ ಕೊಡ್ದೇನೆ, ಅವರೇ ನನಗೆ ಮೋಸ ಮಾಡಿರೋದು ಕುಮಾರಸ್ವಾಮಿ ಅವರೇ. ಇದಿಷ್ಟು ಮೇಡಮ್ ನೋರೇ. ಆಯ್ತು, ಈಗ ಸ್ವತಃ ಚಲುವರಾಯಸ್ವಾಮಿ ಅವರು ಮಾತಾಡಿದ್ರಲ್ಲ, ಹೌದಪ್ಪ ನಮ್ಮ ಮಾತುಕತೆ ಆಯ್ತು ಅಂತ. ಏನ್ ಮಾತುಕತೆ ಆಗಿದೆಯಾ ಅಂತ ಅವ್ರನ್ನ ಕೇಳಿ. ಹಂಗಾರೆ ಏನು ಮಾತುಕತೆ ಸಿಕ್ಕಿದ್ರು ಅಷ್ಟೇನೆ. ಚರ್ಚೆ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಚಲುವರಾಯಸ್ವಾಮಿ ಅವರು. ಚರ್ಚೆ ಆಗ ಈಗ ಚರ್ಚೆ ಆಗ್ಬೇಕು ಅಂತ ಎಲ್ಲಾರ ಒಂದ್ ಟೇಬಲ್ ಕುಂತ್ಕೋಬೇಕು, ಒಂದ್ ಸಭೆ ಮಾಡ್ಬೇಕಲ್ವ ಮೇಡಮ್ ನೋರೇ. ಏನು ಆಗಿಲ್ಲ ಮೇಡಮ್, ಏನು ಆಗಿಲ್ಲ ಏನು ಆಗಿಲ್ಲ ಮೇಡಮ್. ಮಾತಿನ ವಿಚಾರ
ಅಂದ್ರೆ ಹಣ ಕೊಡಬೇಕು ಅನ್ನುವಂತ ಮಾತು ಹೇಳಂದ್ರೆ ಹಣಕ್ಕೂ ನಮಗೆ ಅವರಿಗೂ ನಮಗೆ ಏನು ವ್ಯವಹಾರ ಇದೆ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಅಥವಾ ನಾನು ಏನಾದರೂ ಅಧಿಕಾರಿಯ ಅಥವಾ ನಾನು ಏನಾದರೂ ರಾಜಕಾರಣಿನ ಅಲ್ಲಿ ಅವರ ಹತ್ರ ಫಾಲೋ ಆಗ ಎರಡು ವರ್ಷದ ಹಿಂದೆ ಏನೋ ಎಂಎಲ್ಸಿ ಚುನಾವಣೆ ಆಯ್ತು ಸೊ ಆ ಸಂದರ್ಭದಲ್ಲಿ ಹಣದ ಭರವಸೆ ಕೊಟ್ಟಿದ್ರು ಅದರಲ್ಲಿ ಅರ್ಧ ಹಣ ಬಂದಿದೆ ಇನ್ನ ಅರ್ಧ ಹಣಕ್ಕಾಗಿ ತಾವು ಕೇಳಿದ್ರಿ ಸೊ ಈ ವಿಷಯ ಚರ್ಚೆ ಆಯ್ತು ಅವಾಗ ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ ಅಂತ ಇಲ್ಲ ಇಲ್ಲ ಅವು ಯಾವೂ ಚರ್ಚೆ ಆಗಿಲ್ಲ ಅದೇ ಚರ್ಚೆ ಆಗುತ್ತೆ ನಿಜವಾಗ್ಲೂ ಅದು ಯಾವುದೂ ಚರ್ಚೆ ಆಗಿಲ್ಲ ಅಲ್ಲಿ ಗಲಾಟೆನೂ ಆಗಿಲ್ಲ ಏನೂ ಆಗಿಲ್ಲ ಹಾಗಾದ್ರೆ ಸುಮ್ಮನೆ ವಿಷಯ ತೆಗೆದಿದ್ದ ಅವರು ಹೌದು ಯಾರು ಈಗ ಕುಮಾರಸ್ವಾಮಿ ಅವರಾಗಿರ್ಬಹುದು ಅಥವಾ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಚಲುವರಾಯ ಸ್ವಾಮಿ ಅವರು ಕೊಟ್ಟಂತಹ ರಿಯಾಕ್ಷನ್ ಚರ್ಚೆ ಆಯ್ತು ಅಂತ ಹೇಳ್ತಾರೆ ಇನ್ನೊಂದ್ಸಲ ಇನ್ನೊಂದ್ಸಲ ಕುಮಾರಸ್ವಾಮಿ ಅವ್ರನ್ನ ಕೇಳಿ ಹೆಂಗಾರೆ ಜಯರಾಮ್ ಅವ್ರು ಇಲ್ಲ ಅಂತಾರಲ್ಲ ನೀವು ಅವ್ರಿಗೆ ಟಿಕೆಟ್ ಕೊಡ್ದೇನೆ ಮೋಸ ಮಾಡಿದ್ರ ಅಂತ ಕೇಳಿ ನೀವಿ ಕುಮಾರಸ್ವಾಮಿ ಅವ್ರನ್ನ 40 ವರ್ಷ ನಾವು ಕೆಲಸ ಮಾಡಿ ನಮ್ಮ ಟಿಕೆಟ್ ಕೊಡ್ದೇನೆ ಯಾರೋ ಕಾರ್ಯಕರ್ತನ ಅಲ್ದಿರೋರ್ಗೆ ಟಿಕೆಟ್ ಕೊಡಲ್ಲ ಕೇಳಿ ನೀವೇನೆ ಕುಮಾರಸ್ವಾಮಿ ಅವ್ರನ್ನ ನಾವು ಮೂರ್ತಿ ಬೇಗೌಡರಿಗೆ ಕ್ಯಾನ್ವಾಸ್ ಮಾಡಿರೋ ಸದ್ಯ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅದು ಬಿಟ್ರೆ ಇನ್ಯಾವ ವ್ಯವಹಾರನೇ ಆಗ್ಲಿ ಹಣಕಾಸೇ ಆಗಿರ್ಲಿ ಚರ್ಚೆನೇ ಆಗಿರ್ಲಿ ಹೊಡೆದಾಟವೂ ಆಗಿರ್ಲಿ ಬಿಡದಾಟವೂ ಆಗಿರ್ಲಿ ಏನೂ ಆಗಿಲ್ಲ ಎಂಗೇಜ್ಮೆಂಟ್ ನಡೀಕ ಅಷ್ಟೇನೆ ಅವ್ರೊಂದ್ ಕಡೆ ಕುಂತ್ಕೊ ಊಟ ಮಾಡ್ತಿರು ನಾನೊಂದ್ ಕಡೆ ನಿಂತ್ಕೊ ಊಟ ಮಾಡ್ತಿದ್ದೆ ಎಲ್ಲಾ ಆದ್ಮೇಲೆ ಸಿಕ್ಕಿದ್ರೆ ಅಷ್ಟೇ ಮಾತಾಡ್ಕೊಂಡು ಹೋದ್ವಿ ಅಷ್ಟೇನೆ ಇನ್ನೇನು ನಡೆದಿಲ್ಲ ಅಲ್ಲ ಕುಮಾರಸ್ವಾಮಿ ಅವ್ರನ್ನು ಕೂಡ ಟ್ರೈ ಮಾಡ್ತಾ ಇದೀವಿ ಅವ್ರು ಸಿಕ್ಕರೆ ಅವ್ರನ್ನ ಖಂಡಿತವಾಗ್ಲೂ ಕೇಳ್ತೀವಿ ಈಗ ಚಲುವರಾಯ ಸ್ವಾಮಿ ಅವರೇ ಹೇಳಿದ್ರು ಚರ್ಚೆ ಆಗಿದ್ದು ಹೌದು ಟಿಕೆಟ್ ಕೇಳಿದ್ನ ಅಂತ ಕೇಳಿ ಕಿಲಾರ ಜಯರಾಮ್ ಕೂಡ ನಮ್ ಹುಡುಗ ಬಿಠಾಕಿ ಅನ್ನುವಂತ ಮಾತನ್ನ ಹೇಳ್ತಾರೆ ಯಾರು ಚಲುವರಾಯ ಸ್ವಾಮಿ ಅವರು ಹೌದು ಮೇಡಮ್ ಅವರೇ ನಾನು 1992 ನಲ್ಲಿ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ದೇವೇಗೌಡರ ಪಾರ್ಟಿಯಿಂದ ಎಲೆಕ್ಷನ್ ನಿಂತಿದ್ದು 1992 ಕೇಳಿಸ್ತಾ ಇದೆ ಹೇಳಿ ಸರ್ ಆವತ್ತು ಕುಮಾರಸ್ವಾಮಿನೂ ಏನೂ ಆಗಿರ್ಲಿಲ್ಲ ಚಲುವರಾಯ ಸ್ವಾಮಿನೂ ಏನೂ ಆಗಿರ್ಲಿಲ್ಲ ನಾನು ಆವತ್ತೇನೆ ಸಮಾಜವಾದ ಜನತಾ ಪಾರ್ಟಿ ಅಂತಿತ್ತು ಅವತ್ತೇ ನಾನು ದೇವೇಗೌಡರ ಪಾರ್ಟಿಯಿಂದ ಎಲೆಕ್ಷನ್ ನಿಂತಿದ್ದು ಅದರಿಂದ ನಾನು 40 ವರ್ಷದಿಂದ ಇವರಿಬ್ರು ಯಾರು ದೇವೇಗೌಡರು ಚಲುವರಾಯ ಸ್ವಾಮಿ ಎಲ್ಲ ನನಗೆ ಗೊತ್ತಿರೋರೇ ಇವರು ಈಗ ಯಾಕೆ ನಾವು ಜಗಳ ಮಾಡ್ಕೋಬೇಕು 30 ವರ್ಷವ ಏನೂ ಆಗಿಲ್ಲ ಮೇಡಮ್ ಅವರೇ ಅವೆಲ್ಲ ಸುಳ್ಳು ಫೈವ್ ಸ್ಟಾರ್ ಹೋಟೆಲ್ 4th floor ಏನು ಮಾತುಕತೆನೆ ಆಗಿಲ್ಲ ಯಾವ ಬೆಳವಣಿಗೆ 4th floor ಅಲ್ಲಿ ಊಟ ಇಟ್ರೆ ಅಲ್ಲಿ ಮಾತುಕತೆ ಆಗ್ಬೇಕು ಅಂತ ಒಂದ್ ಸಭೆ ಅಂತ ಅಂತೀರಿ ಈಗ ಅಲ್ಲೇ ಮಾತುಕತೆ ಅಂತೀರಿ ಒಂದ್ ಸಭೆ ಆಗ್ಬೇಕಲ್ವೇ ಒಂದ್ ಟೇಬಲ್ ಕುತ್ಕೋಬೇಕಲ್ವೇ ಏನು ಆಗಿಲ್ಲ ಮೇಡಮ್ ಅಲ್ಲಿ ಈಗ ತಾವೇ ಹೇಳಿದ್ರಿ ಪೇಪರ್ ಅಲ್ಲಿ ನಾನು ಓದದೆ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಏನ್ ಹೇಳ್ತೀರಿ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ಅದ್ ಸುಳ್ಳು ಮೇಡಮ್ ಅವ್ರು ಹೇಳಿರೋದು ಈ ಬಗ್ಗೆ ಕೇಳ್ತೀರಾ ಪ್ರಶ್ನೆ ಮಾಡ್ತೀರಾ ಯಾರನ್ನ ಕುಮಾರಸ್ವಾಮಿ ಅವ್ರನ್ನೇ ನಾವ್ಯಾಕೆ ಕೇಳೋ ಸುಮ್ಮನೆ ಅವರೆಲ್ಲ ದೊಡ್ಡವ್ರ ನಮ್ ಕೈಗೆಲ್ಲ ಸಿಕ್ಕರೆ ನಾವ್ ಯಾಕೆ ಕೇಳ್ಬೇಕು ಅಲ್ಲ ಅಲ್ಲ ಸುಳ್ಳು ಅಂತ ಹೇಳಿದ್ರಲ್ವಾ ಸುಮ್ ಸುಮ್ನೆ ಈ ರೀತಿ ಆರೋಪ ಮಾಡೋದು ಕೂಡ ಸರಿಯಲ್ಲ ಅಲ್ಲ ಯಾರ ಅವರು ನಾವು ಕೇಳುಕದ್ದ ದೊಡ್ಡವ್ರನ್ನ ನಾ ಕೋರ್ಟ್ ಹೋಗಕ್ಕದ್ದ ನಮ್ಗ ಆ ಶಕ್ತಿ ಇದ್ದದ ಕ್ವಶನ್ ಮಾಡೋಕದ್ದ ಅವ್ರು ಹೇಳೋದೆಲ್ಲವೂ ಕೂಡ ಸುಳ್ಳು ಯಾವುದೇ ಸಭೆ ಆಗಿಲ್ಲ ಮೀಟಿಂಗ್ ಆಗಿಲ್ಲ ಗಲಾಟೆ ಆಗಿಲ್ಲ ಅಲ್ವಾ ಯಾವುದೂ ಮೀಟಿಂಗ್ ಆಗಿಲ್ಲ ಯಾವುದೂ ಗಲಾಟೆ ಆಗಿಲ್ಲ ಅಲ್ಲಿ ಮೀಟಿಂಗ್ ಎಲ್ಲ ನಡೆದದ್ದು ಎಂಗೇಜ್ಮೆಂಟ್ ನಡೆದದ್ದು ಅಷ್ಟು ಸತ್ಯ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಕಿಲಾರ ಜಯರಾಮ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.